ಚುನಾವಣೆಯಲ್ಲಿ ಭರವಸೆಗಳನ್ನು ನೀಡುವುದು ಸಹಜ. ಆದರೆ ಭರವಸೆ ನೀಡಿದ ಸದಸ್ಯನೇ ಅಕಾಲಿಕ ಮರಣಕ್ಕೆ ತುತ್ತಾದಾಗ ಅವುಗಳನ್ನು ಈಡೇರಿಸಲು ಅದೇ ಕುಟುಂಬದ ಮತ್ತೊಬ್ಬ ಸದಸ್ಯ ಮುಂದೆ ಬಂದಿದ್ದಾನೆ. ಮಸ್ಕಿ ಪುರಸಭೆಯ ಮೂರನೇ ವಾರ್ಡಿನ ಸದಸ್ಯ ಅಮರೇಶ ನಂದ್ಯಾಳ ಅವರು ಅಕಾಲಿಕ ಮರಣಕ್ಕೆ ತುತ್ತಾದ ವ್ಯಕ್ತಿ. ಇವರ ಅಕಾಲಿಕ ಮರಣದಿಂದ ಅವರ ಕುಟುಂಬಕ್ಕೆ ಶೋಕ ಸಾಗರವೇ ಅಪ್ಪಳಿಸಿದಂತಾಯಿತು. ಅಲ್ಲದೆ ಮೂರನೇ ವಾರ್ಡಿನಲ್ಲಿ ಹಲವು ಕೆಲಸಗಳು ಬಾಕಿ ಉಳಿದಿದ್ದವು. ಇದರ ಮಧ್ಯೆ ಚುನಾವಣಾ ಸಮಯದಲ್ಲಿ ನಾವು ಕೊಟ್ಟ ಮಾತು ಉಳಿಸಿಕೊಳ್ಳಬೇಕು. ಮೂರನೇ ವಾರ್ಡಿನ ಅನೇಕ ಕೆಲಸಗಳನ್ನು ಅಮರೇಶ ನಂದ್ಯಾಳ ಅವರ ಕಿರಿಯ ಸಹೋದರ ಮಂಜುನಾಥ ನಂದ್ಯಾಳ ಅವರು ತಮ್ಮ ಹೆಗಲ ಮೇಲೆ ಹೊತ್ತುಕೊಂಡರು. ಹಿರಿಯ ಮುಖಂಡರಾದ ಪ್ರತಾಪ್ಗೌಡ ಪಾಟೀಲ್ ಮತ್ತು ಮಾಜಿ ಗೌಡ್ರು, ನಮ್ಮ ಡ್ರೈವ್ ಗೌಡ್ರು ಮತ್ತು ಮುಖ್ಯ ಅಧಿಕಾರಿಗಳು, ಪುರಸಭೆ ಅಧಿಕಾರಿಗಳು ಎಲ್ಲ ಆಶೀರ್ವಾದ ನಮ್ಮಲ್ಲಿದೆ. ನಾನು ಮೂರು ಪುರಸ್ಕ ನಿಮಗೆ ಎಲೆಕ್ಷನ್ ಇರಬೇಕಂತ ಆಸೆ ಇಲ್ಲ, ನಮ್ಮ ಅಣ್ಣನ ಆಸೆ ಎದುರಿಸ್ತಾ ಇದ್ದೀನಿ ಅಷ್ಟೇ. ಈ ಜನರ ಆಸೆ ಎಲ್ಲ ಎದುರಿಸಿದ್ದೀನಿ. ಇನ್ನೂ ಏನು ಇತ್ತು ಅಂದರೆ ನನಗೇಳಿ, ನಾನು ಮುಖ್ಯ ಅಧಿಕಾರಿಗಳಿಗೆ ತಿಳಿಸಿ ನಾನು ಮಾಡಿಕೊಡ್ತಾ ಇದ್ದೀನಿ. ನಮ್ಮ ಮನೆ ಶಾಂತಿ ಸಿಗಿದೆ ಅಂತಂದು ಇಷ್ಟೇ ನಮ್ಮ ಹೆಣ್ಣು. ವಾರ್ಡಿನ ಬೀದಿ ದೀಪಗಳು, ರಸ್ತೆ, ಚರಂಡಿ, ಕುಡಿಯುವ ನೀರು, ಯಾವುದೇ ತೊಂದರೆ ಆದರೂ ಪುರಸಭೆಯ ಮತ್ತು ಹಿರಿಯ ರಾಜಕಾರಣಿಗಳಾದ ಮಹಾದೇವಪ್ಪ ಗೌಡರು, ಮಾಜಿ ಶಾಸಕರಾದ ಪ್ರತಾಪಗೌಡ ಪಾಟೀಲ್, ಪೊಲೀಸರಾದ ರವಿಗೌಡ ಪಾಟೀಲ್ ಅವರ ಮಾರ್ಗದರ್ಶನದಲ್ಲಿ ಸಮಸ್ಯೆಗಳನ್ನು ಅವರ ಗಮನಕ್ಕೆ ತಂದು ಅವುಗಳನ್ನು ಪೂರೈಸುವಲ್ಲಿ ಯಶಸ್ವಿಯಾಗುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಮಂಜುನಾಥ ನಂದಿಹಾಳ ಮಾತನಾಡಿ, ನಮಗೆ ಅಧಿಕಾರದ ಆಸೆ ಇಲ್ಲ. ನಮ್ಮ ಅಣ್ಣ ಚುನಾವಣೆಯ ಸಮಯದಲ್ಲಿ ಜನರಿಗೆ ನೀಡಿದ ಭರವಸೆಗಳನ್ನು ಪ್ರಾಮಾಣಿಕವಾಗಿ ಈಡೇರಿಸುವ ಜವಾಬ್ದಾರಿ ನಮ್ಮದು. ಇದಾಗ ಮಾತ್ರ ನಮ್ಮ ಅಣ್ಣನ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಎಂದು ಹೇಳಿದರು. ಸಿದ್ದಯ್ಯ ಹೆಸರೂರು, ಕನ್ನಡ ಟಿವಿ, ಮಸ್ಕಿ.